ಕಾಂಗ್ರೆಸ್ನ ಡೈರಿ ಬ್ರಹ್ಮಾಸ್ತ್ರಕ್ಕೆ ಇದೀಗ ಬಿಜೆಪಿ ಕೂಡ ತಿರುಗೇಟನ್ನ ಕೊಡ್ತಾ ಇದೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರು ಡಿಕೆಶಿ ವಿಚಾರವನ್ನ ಇವತ್ತು ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ಬ್ರಹ್ಮಾಸ್ತ್ರವನ್ನ ಬಿಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಎಲೆಕ್ಷನ್ ಟೈಮ್ ನಲ್ಲಿ ಡೈರಿ ವಿಚಾರ ಮತ್ತೊಮ್ಮೆ ಪ್ರಸ್ತಾಪ ಆಗಿದೆ ಈ ಡೈರಿ ವಿಚಾರವಾಗಿಯೇ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅನ್ನೋ ವಿಚಾರವಾಗಿನೇ ಈಗ ಎರಡೂ ಪಕ್ಷಗಳು ಪರಸ್ಪರ ವಾಕ್ ಸಮರ ಹಾಗಾದ್ರೆ ಎಲೆಕ್ಷನ್ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನ

ಶರ್ಮಿತಾ ಶೆಟ್ಟಿ ಚುನಾವಣಾ ವತಿಯಲ್ಲಿ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಡೈರಿ ಮತ್ತೆ ಪ್ರತಿಧ್ವನಿಸಿರುವಂಥದ್ದು ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಸಿಎಂ ಆದಂಥ ಸಂದರ್ಭದಲ್ಲಿ ತಮ್ಮ ಸಿಎಂ ಕುರ್ಚಿಯನ್ನು ಉಳಿಸಿಕೊಳ್ಳಲು ಬಿಜೆಪಿ ಹೈಕಮಾಂಡ್ಗೆ ಮತ್ತು ಬಿಜೆಪಿ ಅಂದಿನ ರಾಜ್ಯಾಧ್ಯಕ್ಷ ಆಗಿದ್ದಂತಹ ನಿತಿನ್ ಗಡ್ಕರಿ ಅವರಿಗೆ ಕಪ್ಪ ಸಲ್ಲಿಸುತ್ತಾರೆ ಎಂಬ ಡೈರಿಯನ್ನು ಐ ಟಿ ದಾಳಿಯ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು ಆ ಒಂದು ಡೈರಿಯಲ್ಲಿ ಡಿ ಬಿ ಎಸ್ ಯಡಿಯೂರಪ್ಪನವರು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಹೈಕಮಾಂಡ್ ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಲಾಲ್ಕೃಷ್ಣ ಅಡ್ವಾಣಿ ಅರುಣ್ ಜೇಟ್ಲಿ ನಿತಿನ್ ಗಡ್ಕರಿ ಸೇರಿದಂತೆ ಬಿ ಜೆಪಿ ಹೈಕಮಾಂಡ್ ಕೂಡ ಪಾರ್ಟಿಯನ್ನು ಮುನ್ನಡೆಸಲು ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಇತ್ತು ಆ ಡೈರಿಯಲ್ಲಿ ಕೂಡ ಉಲ್ಲೇಖ ಕೂಡ ಆಗಿತ್ತು ಅಲ್ಲದೆ ಪ್ರಮುಖವಾಗಿ ನಿತಿನ್ ಗಡ್ಕರಿ ಅವರ ಪುತ್ರಿಯ ಮದುವೆಗೆ ಹತ್ತು ಕೋಟಿ ರೂಪಾಯಿಯನ್ನು ಕೂಡ ಯಡಿಯೂರಪ್ಪನ ಕೊಟ್ಟಿದ್ದಾರೆ ಆರೋಪಿಸಲಾಗಿತ್ತು ಅಲ್ಲದೆ ಆ ಡೈರಿ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ಆಗ್ರಹವನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ಡೈರಿಯಲ್ಲಿ ಇರತಕ್ಕಂತ ಯಡಿಯೂರಪ್ಪನವರ ಸಹಿ ಮತ್ತು ಯಡಿಯೂರಪ್ಪನ ಇತರ ಸಹಿಗೂ ಕೂಡ ಸಾಮ್ಯತೆ ಬರೆದಿದ್ದರಿಂದ ಆ ಡೈರಿ ನಕಲಿ ಡೈರಿ ಅಂತೇಳಿ ಆರೋಪ ಆರೋಪವನ್ನು ಕೂಡ ಹೊರಸ್ತಾಯಿತು ಇದೀಗ ಚುನಾವಣೆ ಸಮಯದಲ್ಲಿ ದೆಹಲಿಯಲ್ಲಿ ಎಐಸಿಸಿ ಮಾಧ್ಯಮ ಮುಖ್ಯಸ್ಥ ಆಗಿರ್ತಕ್ಕಂಥ ರಣಜಿತ್ ಅವರು ಇದೀಗ ಡೈರಿಯನ್ನು ಬಿಡುಗಡೆ ಮಾಡುವ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿಗೆ ತಿರುಗೇಟು ಕೊಡಲು ಈ ಡೈರಿಯನ್ನು ಬಿಡುಗಡೆ ಮಾಡಿದ್ದಾರೆ ಚೌಕಿದಾರ್ ನರೇಂದ್ರ ಮೋದಿ ಅವರು ಯಡಿಯೂರಪ್ಪನವರ ಕಪ್ಪ ಕಾಣಿಕೆ ಸಂಬಂಧಪಟ್ಟಾಗೆ ತನಿಖೆ ನಡೆಸಬಹುದಿತ್ತು ಇದೀಗ ಲೋಕಪಾಲ ಕೂಡ ಇದೆ ಯಾಕೆ ತನಿಖೆ ನಡೆಸಲಿಲ್ಲ ಅಂತ ಹೇಳಿ ಚೌಕಿದಾರರ ಮೇಲೆ ಚೌಕಿದಾರರ ಹೆಸರಿನ ಮೇಲೆ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ಇದೀಗ ಬಿಜೆಪಿ ರವಿಶಂಕರ್ ಪ್ರಸಾದ್ ರವರು ಸಚಿವ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಿಕ್ಕಂತ ಹೈಕಮಾಂಡ್ ಕೊಟ್ಟದ ಕಪ್ಪ ಕಾಣಿಕೆ ಡೈರಿಯ ಸಂಬಂಧಪಟ್ಟ ಕೂಡ ಪ್ರಸ್ತಾಪವನ್ನು ಮಾಡಿರುವಂತದ್ದು ಜೊತೆಗೆ ಡೈರಿಯಲ್ಲಿ ಉಲ್ಲೇಖ ಆಗಿರುವಂತದ್ದು ರಾಹುಲ್ ಗಾಂಧಿ ಇರಬಹುದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಕೊಟ್ಟಿರೋ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಒಂದೇ ಒಂದು ಒಂದು ಕಡೆಯಿಂದ ಕಾಂಗ್ರೆಸ್ ಹತಾಶವಾಗಿ ಚುನಾವಣೆಯಲ್ಲಿ ಸೋಲಿನ ಭಯದಿಂದ ಈ ಡೈರಿಯನ್ನು ಇದೀಗ ಬಿಡುಗಡೆ ಮಾಡ್ತಿದೆ ಇದರಲ್ಲಿ ಯಾವುದೇ ರೀತಿ ಸಾಮ್ಯತೆ ಇಲ್ಲ ಮತ್ತು ಇದು ಸುಳ್ಳಿನ ಆರೋಪ ಅಂತೇಳಿ ಬಿಜೆಪಿ ಕೂಡ ತಿರುಗೇಟು ನೀಡಿದೆ ಸದ್ಯಕ್ಕೀಗ ಯಡಿಯೂರಪ್ಪ ಡೈರಿಗೆ ಸಂಬಂಧಪಟ್ಟಾಗೆ ಹಳೆಯ ಡೈರಿಯನ್ನು ಮತ್ತೆ ಡೈರಿ ಇದ್ದಂತ ಏನು ಕಪ್ಪ ಕಾಣಿಕೆ ಸಂಬಂಧಪಟ್ಟ ರಿಲೀಸ್ ಮಾಡುವ ಮುಖಾಂತರ ಮತ್ತೆ ರಾಜಕೀಯವಾಗಿ ಇದೀಗ ರಾಷ್ಟ್ರಾದ್ಯಂತ ಸದ್ದು ಮಾಡಿಸಲು ಕಾಂಗ್ರೆಸ್ ತಯಾರು ನಡೆಸುತ್ತಿದೆ ಇದರ ಬೆನ್ನಲ್ಲೇ ಬಿಜೆಪಿ ಕೂಡ ತಿರುಗೇಟು ನೀಡಲು ಡಿಕೆಸಿ ಡೈರಿಯ ಪ್ರತ್ಯಸ್ತ್ರವನ್ನು ಕೂಡ ಬಿಜೆಪಿ ನಾಯಕರು ಬಿಟ್ಟಿದ್ದಾರೆ ಶರ್ಮಿತಾ ಶೆಟ್ಟಿ ಚಿದಾನಂದ್ ಪಟೇಲ್ ಅಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಈಗ ಡೈರಿ ವಿಚಾರ ಮತ್ತೊಮ್ಮೆ ಪ್ರತಿಧ್ವನಿಸ್ತಾ ಇದೆ ಎರಡೂ ಪಕ್ಷಗಳು ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಯಾವ ರೀತಿ ಬ್ರಹ್ಮಾಸ್ತ್ರವನ್ನಾಗಿ ಚುನಾವಣೆ ಟೈಮ್ ನಲ್ಲಿ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ಡೈರಿ ರಹಸ್ಯವನ್ನ ಬಿಚ್ಚಿಡ್ತೀನಿ ಅಂತ ಒಂದಿಷ್ಟು ಮಾಹಿತಿಯನ್ನ ಇವತ್ತು ಹಾಸನದ ಸಮಾವೇಶದಲ್ಲಿ ಬಿಚ್ಚಿಟ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಎಸ್ಪೆಷಲಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಿದೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾವ ರೀತಿ ಇದನ್ನ ಬ್ರಹ್ಮಾಸ್ತ್ರವಾಗಿ ಯೂಸ್ ಮಾಡ್ಕೊಳ್ಬಹುದು ಎರಡೂ ಪಕ್ಷಗಳು ಶರ್ಮಿತಾ ಶೆಟ್ಟಿ ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಭಾರಿ ಹಗರಣವಾಗಿದೆ ಮತ್ತು ಮೂವತ್ತು ಸಾವಿರ ಕೋಟಿ ಹಗರಣ ಆಗಿದೆ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ರು ಅಲ್ಲದೆ ಈ ದೇಶದ ಪ್ರಧಾನಿ ಅವರು ಚೌಕಿದಾರ್ ಚೋರ್ ಹೇ ಹೇಳಿ ಹೇಳಿಕೆಯನ್ನು ಕೊಟ್ಟರು ಇದು ಎಲ್ಲೊಂದು ಕಡೆ ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಂತ ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ರವರು ಚೌಕಿದಾರ್ ಪ್ರ ನರೇಂದ್ರ ಮೋದಿ ಚೌಕಿದಾರ್ ಅಮಿತ್ ಶಾ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಹೆಸರಿನ ಈ ಹಿಂದೆ ಚೌಕಿದಾರ್ ಹೆಸರನ್ನ ಸೇರಿಸುವ ಮುಖಾಂತರ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಇರ್ತಕ್ಕಂಥ ಚೌಕಿದಾರರ ಜೊತೆ ವಿಡಿಯೋ ಕಾಲ್ ಮಾಡುವ ಮುಖಾಂತರ ಈ ದೇಶದ ಚೌಕಿದಾರರಿಗೆ ಕಾಂಗ್ರೆಸ್ ಅವಮಾನ ಅಂತ ಹೇಳಿ ಮಾಡಿದ್ರು ಈ ಅಸ್ತ್ರವನ್ನೇ ದೊಡ್ಡ ಬಿಜೆಪಿ ಹಾಗಾಗಿ ಈ ಅಸ್ತ್ರಕ್ಕೆ ಪ್ರತಿಯಾಗಿ ಇದೀಗ ಡೈರಿ ಅಸ್ತ್ರವನ್ನು ಕಾಂಗ್ರೆಸ್ ಬಿಟ್ಟಿರುವಂತದ್ದು ಒಟ್ಟಲ್ಲಿ ಡೈರಿಗೆ ಪ್ರತಿಯಾಗಿ ಕುಮಾರ್ ಶಿವಕುಮಾರ್ ಬಳಿದಂತ ಅನ್ನು ಡೈರಿಯ ವಿಚಾರವನ್ನು ಕೂಡ ಈಗ ಬಿಜೆಪಿ ಬಿಡುವ ಮುಖಾಂತರ ಕಾಂಗ್ರೆಸ್ಗೆ ತಿರುಗೇಟು ನೀಡುವ ಎಲ್ಲ ಪ್ರಯತ್ನವನ್ನು ಮಾಡ್ತಿದೆ ಶರ್ಮಿತಾ ಶೆಟ್ಟಿ ಓಕೆ ಥ್ಯಾಂಕ್ ಯು ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶ್ thank you